ರೈತರ ಜಮೀನುಗಳಿಗೆ ಕೃಷಿ ಅಧಿಕಾರಿಗಳ ಭೇಟಿ. ಹೆಸರು ಶೇಂಗಾ ಬೆಳೆಗಳಿಗೆ ಹಳದಿ ರೋಗದ ಹತೋಟಿಯ ಬಗ್ಗೆ ಸಲಹೆ. ಗದಗ ತಾಲೂಕಿನಾದ್ಯಂತ ಹೆಸರು ಹಾಗೂ ಶೇಂಗಾ ಬೆಳೆ ಹಳದಿಯಾಗುತ್ತಿರುವುದರಿಂದ ರೈತರು ಚಿಂತಾಕ್ರಾಂತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗದಗ ಕೃಷಿ ಅಧಿಕಾರಿಗಳು ತಾಲೂಕಿನ ಗ್ರಾಮಗಳಾದ ಹರ್ಲಾಪುರ, ಲಕ್ಕುಂಡಿ, ತಿಮ್ಮಾಪುರ, ಸಂಬಾಪುರ ಗ್ರಾಮಗಳ ರೈತರ ಜಮೀನುಗಳಿಗೆ ತೆರಳಿ ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ರೈತರಿಗೆ ಹಳದಿ ನಂಜಾಣು ರೋಗದ ಬಗ್ಗೆ ಸಲಹೆ. ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಹೆಸರು ಮತ್ತು ಶೇಂಗಾವನ್ನು ಸುಮಾರು 25,000 ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಹೆಸರು ಹಾಗೂ ಶೇಂಗಾ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡಿದಲ್ಲಿ ಉತ್ತಮ ಫಸಲನ್ನು ಪಡೆಯಬಹುದೆಂದು ಕೃಷಿ ಅಧಿಕಾರಿ ವೀರಣ್ಣಗಡಾದ ಸಲಹೆ ನೀಡಿದ್ದಾರೆ. ಅವರು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರಿಂದ ಬೆಳೆಗಳ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದರು. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಳೆಯಾಗಿದ್ದು ಉತ್ತಮ ಬೆಳೆ ಬಂದಿದೆ. ಆದರೆ ಈಗ ಹಳದಿ ನಂಜಾಣು ರೋಗ ಸೇರಿದಂತೆ ಅನೇಕ ಕೀಟ ಹಾಗೂ ರೋಗಬಾಧೆ ಅಲ್ಲಲ್ಲಿ ಕಂಡುಬರುತ್ತಿದೆ ಎಂದರು. ತಾಲೂಕಿನ ಕೆಲವು ಗ್ರಾಮದ ಕಡೆಗಳಲ್ಲಿ ಸತತ ಮಳೆ ಸುರಿಯುತ್ತಿರುವುದರಿಂದ ತಂಪು ವಾತಾವರಣ ಹೆಚ್ಚಾಗಿ ಹೆಸರು ಮತ್ತು ಶೇಂಗಾ ಬೆಳೆಗಳಿಗೆ ಹಳದಿ ನಂಜಾಣು ರೋಗ ಕಂಡು ಬಂದಿದ್ದು ರೈತರು ತಮ್ಮ ಜಮೀನಿನಲ್ಲಿ ಹಳದಿ ಬಣ್ಣದ ಬೆಳೆಗಳಿದ್ರೆ ಅದನ್ನು ಮೊದಲು ಕಿತ್ತು ಭೂಮಿಯಲ್ಲಿ ಹೂಳ್ಬೇಕು. ಇದು ಅಂಟು ರೋಗವಾಗಿರುವುದರಿಂದ ಗಿಡದಿಂದ ಗಿಡಕ್ಕೆ ಹರಡುತ್ತಾ ಹೋಗುತ್ತದೆ. ನಿಯಂತ್ರಣ ಮಾಡಲು ಅಂತಹ ರೋಗಿಷ್ಟ ಗಿಡಗಳನ್ನು ಕಿತ್ತು ಹಾಕಬೇಕು ಮತ್ತು ಎಲೆ ತಿನ್ನುವ ಕೀಟಬಾಧೆಗಳಿಗಾಗಿ ಡಯೋಮಿಥೋಯೇಟ್ 1.7 ml, ಮೊನೋಕ್ರೋಟೋಪಸ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಾಗೂ ಇದರ ಜೊತೆಗೆ ಬೇವಿನ ಎಣ್ಣೆಯನ್ನು ಕೀಟಗಳ ನಿಯಂತ್ರಣಕ್ಕಾಗಿ ಸಿಂಪಡಿಸಿದರೆ ಎಲೆ ತಿನ್ನುವ ಕೀಟಬಾಧೆಗಳು ನಿಯಂತ್ರಣದಲ್ಲಿ ಬರುತ್ತವೆ ಎಂದು ಹೇಳಿದರು. ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಮೂಲಕ ತಾವು ಬೆಳೆದ ಬೆಳೆಗಳನ್ನು ತಮ್ಮ ಮೊಬೈಲ್ ಫೋನ್ ಮೂಲಕ ಫೋಟೋ ತೆಗೆದು ಬೆಳೆಯನ್ನು ಸಮೀಕ್ಷೆ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಿಆರ್ ನಾರಾಯಣ ರೆಡ್ಡಿ ಬಣದ ಗದಗ ಜಿಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಅವರು ಮಾತನಾಡಿ, ಪ್ರಸ್ತುತ ವರ್ಷದ ಗದಗ ಬೆಟಗೇರಿ ಹೋಬಳಿಯಲ್ಲಿ ಮುಂಗಾರು ಬೆಳೆಗಳಾದ ಹೆಸರು ಶೇಂಗಾ ಬೆಳೆಗಳಿಗೆ ಹಳದಿ ನಂಜಾಣು ರೋಗದ ಲಕ್ಷಣಗಳು ಕಂಡುಬರುತ್ತವೆ. ಬೆಳೆಗಳು ರೋಗಕ್ಕೆ ತುತ್ತಾಗಿ ರೈತರು ಖರ್ಚು ಮಾಡಿದಷ್ಟು ಬೆಳೆ ಬರುತ್ತಿಲ್ಲ. ಸರ್ಕಾರ ಮಧ್ಯಪ್ರವೇಶಿಸಿ ಬೆಳೆ ಹಾನಿಯ ಬಗ್ಗೆ ಅಧಿಕಾರಿಗಳ ಮೂಲಕ ವರದಿ ಪಡೆದು ರೈತರಿಗೆ ಸೂಕ್ತ ಬೆಳೆ ಹಾನಿ ಪರಿಹಾರ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆತ್ಮಯೋಜನೆ ಸಹಾಯಕರಾದ ರುದ್ರಪ್ಪ, ರೈತರಾದ ಶರಣಪ್ಪ ಜೋಗಿನ, ಶೇಖಪ್ಪ ಗಾಜಿ, ಉದಯ ಗಂಗರಾತ್ರಿ, ಹೊನ್ನಕೆರಪ್ಪ ಬೀಜಗಲ್ಲ, ಮಾರುತಿ ಗಾಜಿ, ಪ್ರಕಾಶ್ ಕುಂಬಾರ ಮತ್ತು ಕೃಷಿ ಮಿತ್ರ ವೆಂಕಟೇಶ್ ಪೂಜಾರ, ಜಗದೀಶ್ ಸತ್ಯಪ್ಪರವರ ಇನ್ನು ಮುಂತಾದ ರೈತರು ಪಾಲ್ಗೊಂಡಿದ್ದರು. ಗೋಪಾಲ ಕೋಣಿಮನಿ ಉಪಸಂಪಾದಕರು.